ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ GDSಗೆ ಅಪ್ಲಿಕೇಶನ್ ತುಂಬ ಜನ ಹಾಕಿದ್ದಾರೆ. ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ವಿಡಿಯೋ ಮಾಡಿದಾಗ ತುಂಬ ಜನ ಕೇಳ್ತಿದ್ರು, ಬ್ರೋ ನಾನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಸ್ನ ಮಾಡಿದ್ದೀನಿ, ಆ ಒಂದು ಮಿಸ್ಟೇಕ್ಸ್ ಮಾಡಿದ್ದೀನಲ್ವ ಅದನ್ನು ರೀಕರೆಕ್ಷನ್ ಮಾಡಬೇಕು. ಆ ಒಂದು ರೀಕನೆಕ್ಷನ್ ಹೆಂಗೆ ಮಾಡುವಂಥದ್ದು, ಡೇಟಾನ ಇದೆಯಾ, ಅದಕ್ಕೆ ಪ್ರತಿ ಒಂದು ಇನ್ಫಾರ್ಮೇಷನ್ನು ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ನೀವು ಜಸ್ಟ್ 10th ಪಾಸ್ ಆಗಿದ್ದೀರಾ ಅಂದರೆ GDS ನೋಟಿಫಿಕೇಶನ್ ಅವಾಗಲೇ ರಿಲೀಸ್ ಆಗಿದೆ. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಿದ್ರೋ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬೇಕಾಗತ್ತೆ 10th ಪಾಸ್ ಆಗಿರೋರು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ನೋಡಿಕೊಂಡು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮೊದಲನೇದಾಗಿ ರೀಕರೆಕ್ಷನ್ ಬಗ್ಗೆ ಒಂದು ಡೇಟ್ನ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. GDSದ ಒಂದು ನ್ಯೂ ನೋಟಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅಪ್ಲಿಕೇಶನ್ ನೋಡ್ಕೊಳ್ಳೋದಾದ್ರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 15th July ಸ್ಟಾರ್ಟ್ ಆಗಿಬಿಟ್ಟಿದೆ. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿರ್ತೀರ. ಆದರೆ ಎಂಡಿಂಗ್ ಡೇಟ್ ಬಂದುಬಿಟ್ಟು ನಿಮಗೆ 8 August 2024, ಮುಂದಿನ ತಿಂಗಳು 8th ತಾರೀಕು ಬಂದುಬಿಟ್ಟು ಲಾಸ್ಟ್ ಡೇಟ್ ಇಟ್ಟಿದ್ದಾರೆ. ಆ್ಯಕ್ಚುಲಾಗಿ ರಿಸಲ್ಟ್ ಬಂದುಬಿಟ್ಟು ಮುಂದಿನ ತಿಂಗಳು 30th ತಾರೀಕು ಬರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ Schedule 1. ಸೊ ತುಂಬ ಜನ ಬಂದುಬಿಟ್ಟು ರೀಕರೆಕ್ಷನ್ ಬಗ್ಗೆ ಕೇಳ್ತಿದ್ರು. ರೀಕರೆಕ್ಷನ್ ಬಂದುಬಿಟ್ಟು 3 ದಿವಸ ಬಿಟ್ಟಿದ್ದಾರೆ, 6, 7, 8. ಈ 3 ದಿವಸದ ಒಳಗಡೆ ನೀವು ರೀಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಏನನ್ನ ಒಂದು GDS ನೋಟಿಫಿಕೇಶನ್ ಅಪ್ಲೈ ಮಾಡಬೇಕಾದ್ರೆ ಏನೋ ಒಂದು ಮಿಸ್ಟೇಕ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ಈ ಒಂದು 3 ದಿವಸದ ಒಳಗೆ, 6, 7, 8 ಈ ಒಂದು 3 ದಿವಸದ ಒಳಗೆ ನೀವು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ರಿಸಲ್ಟ್ ಬಂದುಬಿಟ್ಟು 30th ಬರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ. ಟೋಟಲ್ ವೇಕೆನ್ಸಿ ನೋಡ್ಕೊಳ್ಳೋದಾದ್ರೆ 44,228 ವೇಕೆನ್ಸಿನ ಬಿಟ್ಟಿದ್ದಾರೆ. ಬಂಪರ್ ಆಫರ್ ಅಂತ ಹೇಳ್ಬೋದು, ಬರೀ ಕರ್ನಾಟಕಕ್ಕೆ 1,944 ಪೋಸ್ಟ್ ನ ಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲೊಂದು ಟ್ರಿಕ್ನ ಹೇಳ್ಕೊಡ್ತೀನಿ ನೋಡಿ. ನೀವಿನ್ನ ಅಪ್ಲೈ ಮಾಡಿಲ್ಲ ಅಂತ ಹೇಳೋದಾದ್ರೆ ಯಾವುದು ಜಾಸ್ತಿ ಪೋಸ್ಟ್ ಬಿಟ್ಟಿದ್ದಾರೆ, ಯಾವ್ದನ್ನ ಒಂದು ಡಿಸ್ಟಿಕ್ಗೆ ಜಾಸ್ತಿ ಪೋಸ್ಟ್ ಇರುತ್ತೆ ನೋಡಿ, ಆ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ತುಂಬ ಜನ ಜಾಸ್ತಿ ಪೋಸ್ಟ್ ಇರೋ ಕಡೆ ಕೂಡ ಅಪ್ಲೈ ಮಾಡ್ತಿರ್ತಾರೆ. ಇನ್ನೊಂದು ಟ್ರಿಕ್ ಏನಪ್ಪ ಅಂದ್ರೆ ಎಲ್ಲಿ 1, 2, 3 ವೇಕೆನ್ಸಿ ಬಿಟ್ಬಿಟ್ಟು 10, 11 ವೇಕೆನ್ಸಿ ಇರುತ್ತೆ ನೋಡಿ, ಮಿಡ್ನಲ್ಲಿ ಇರುತ್ತೆ, ಆ ಒಂದು ಊರಿಗೆ ನೀವು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ, ಆ ಒಂದು ಡಿಸ್ಟಿಕ್ಗೆ ನೀವು ಅಪ್ಲೈ ಮಾಡೋಕೆ ಟ್ರೈ ಮಾಡಿ. ಏನಕ್ಕಪ್ಪ ಅಂದರೆ ಅಲ್ಲಿ ತುಂಬ ಜನ ಇಗ್ನೋರ್ ಮಾಡಿಬಿಡ್ತಾರೆ, ಎಲ್ಲಿ ಜಾಸ್ತಿ ಪೋಸ್ಟ್ ಇರುತ್ತೋ ಅಲ್ಲೇ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರನೇ ಮಿಡ್ಡಲ್ಲಿ ಇರುವಂಥದ್ದು 11, 12, 13 ಪೋಸ್ಟ್ ಇರುತ್ತೆ ನೋಡಿ, ಆ ಒಂದು ಡಿಸ್ಟಿಕ್ಗೆ ನೀವು ಅಪ್ಲೈ ಮಾಡಿದ್ದೀರಾ ಅಂತ ಹೇಳೋದಾದರೆ ಒಂದು ಸೆಲೆಕ್ಷನ್ ಆಗುವ ಬಂದದ್ದು ತುಂಬ ಈಸಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ತುಂಬ ಜನ 60% ತೆಗೆದಿರೋರಿಗೆ, 70% ತೆಗೆದಿರೋರು ಸೆಲೆಕ್ಟ್ ಆಗುತ್ತೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಿದ್ರಿ. ಸೊ ಇದು ಹೇಳೋಕ್ಕಾಗಲ್ಲ, ಕಟ್ ಆಫ್ ಕೂಡ ಆಗುತ್ತೆ. ಅದ್ರ ಬಗ್ಗೆ ನಾನು ಮಾಹಿತಿ ಅವಾಗಲೇ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋನ ಫುಲ್ ನೋಡಿದಿರ ಅಂದರೆ ಕಟ್ ಆಫ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಇದು ಬಂದುಬಿಟ್ಟು ರೀಕನೆಕ್ಷನ್ ಬಗ್ಗೆ ಮಾತ್ರನೇ ಮಾತಾಡ್ತಿರುವಂಥದ್ದು. 6, 7, 8 ಈ ಒಂದು 3 ದಿವಸ ಬಂದುಬಿಟ್ಟು ನಿಮಗೆ ರೀಕರೆಕ್ಷನ್ ಇರುತ್ತೆ. ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ಏನನ್ನ ರಾಂಗ್ ಆಗಿ ಹಾಕಿದ್ದೀರಾ ಅಂತ ಹೇಳೋದಾದ್ರೆ ರೀಕನೆಕ್ಷನ್ನ ಮಾಡ್ಕೋಬಹುದು. ಸೊ ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.